ಒಂಬತ್ತೈದನೇ ಸಂಚಿಕೆಗೆ ಸ್ವಾಗತ. ಕೊರೋನಾ ಭಾಗ್ಯ. ರಾಜ್ಯದಲ್ಲಿ 10.12 ಲಕ್ಷ ಮಕ್ಕಳು ಶಾಲೆ ಮತ್ತು ಅಂಗನವಾಡಿಗಳಿಂದ ದೂರ ಉಳಿದಿದ್ದಾರೆ. ಇದು 2020 ಕೊರೋನಾ ಭಾಗ್ಯದ ಪರಿಣಾಮವಾಗಿ 3 ವರ್ಷದೊಳಗಿನ 4.54 ಲಕ್ಷ ಮಕ್ಕಳು, 4 ರಿಂದ 6 ವರ್ಷದ 5.33 ಲಕ್ಷ ಮಕ್ಕಳು ಅಂಗನವಾಡಿ ಕೇಂದ್ರಗಳಲ್ಲಿ ನೋಂದಾಯಿಸಿಲ್ಲ. 8ನೇ ತರಗತಿ ಮಕ್ಕಳಿಗೆ ಸೈಕಲ್ ಭಾಗ್ಯ ನಿಲ್ಲಿಸಿದೆ. 6.15 ಲಕ್ಷ ಮಕ್ಕಳು ವಂಚಿತರಾಗಿದ್ದಾರೆ. 1ರಿಂದ 10ನೇ ತರಗತಿ ಮಕ್ಕಳಿಗೆ ಶೂ ಸಾಕ್ಸ್ ಬಂದು, ಇದು 2019 ಬಂದಾಗಿದೆ. ಸರಕಾರಿ ಶಾಲೆಯಲ್ಲಿ ಕಲಿಯುವಂಥ 50 ಲಕ್ಷ ಮಕ್ಕಳು ಶೂ ಸಾಕ್ಸ್ನಿಂದ ವಂಚಿತರಾಗಿದ್ದಾರೆ. ರಾಜ್ಯ ಹಾಗೂ ದೇಶದಲ್ಲಿ ಆತ್ಮಹತ್ಯೆಗಳು ಹೆಚ್ಚುತ್ತಿವೆ, ಕೊಲೆಗಳು ನಿರಾತಂಕವಾಗಿ ನಡೆಯುತ್ತಿವೆ, ಉಗ್ರಗಾಮಿ ಚಟುವಟಿಕೆಗಳು ಅಗಾಧವಾಗಿ ಹೆಚ್ಚಿದೆ. ಉದಯಪುರದ ಕನ್ನಯ್ಯಲಾಲ್ ಎಂಬಂತಹ ಹಿಂದುವನ್ನು ಹತ್ಯೆ ಮಾಡಿದ್ದು ಹಾಗೂ ಅವರಿಗೆ ಕಠಿಣ ಶಿಕ್ಷೆ ಕೂಡ ಆಗಬೇಕು ಎನ್ನುವಂಥದ್ದು ಎಲ್ಲ ಭಾರತೀಯರ ವಾದ. ಶಿವಮೊಗ್ಗದಲ್ಲಿ ಹರ್ಷಣ ಹತ್ಯೆ ಮಾಡಿದಂಥ ವ್ಯಕ್ತಿಗಳು ರಾಜಾತಿಥ್ಯದಿಂದ ಜೈಲಿನಲ್ಲಿ ಇದ್ದಾರೆ ಎಂದು ಮುಖ್ಯಮಂತ್ರಿಗಳೇ ಹೇಳುತ್ತಿದ್ದಾರೆ. ಇದೇನಾ ಹಿಂದುತ್ವಕ್ಕಾಗಿ ಮಡಿದವರಿಗೆ ಸಿಗುವ ನ್ಯಾಯ ಎಂದು ಹರ್ಷಣ ಅಕ್ಕ ಅಶ್ವಿನಿಯವರು ಗೃಹ ಸಚಿವರ ವಿರುದ್ಧ ಸಿಡಿದೆದ್ದಿದ್ದಾರೆ. ಬಂಧುಗಳೇ, ಆದರೂ ನಾವು ಸಿದ್ದರಾಮಯ್ಯನವರು ಹಿಂದೂ ವಿರೋಧಿ ಎಂದು ಆಡಳಿತಾರೂಢ ಡಬಲ್ ಇಂಜಿನ್ ಸರ್ಕಾರಗಳು ಪ್ರಚಾರ ಮಾಡುತ್ತಾ ಇವೆ. ಇದು ದುರಾದೃಷ್ಟ. ನಮಗೆ ಹಿಂದುತ್ವ ಬೇಕು ಎಂದು ಬಂಧುತ್ವ ಭ್ರಾತೃತ್ವವನ್ನು ನಾಶ ಮಾಡುತ್ತಾ ಭಾವನಾತ್ಮಕ ವಿಚಾರಗಳಿಗೆ ಬಲಿಪಶುಗಳಾಗುತ್ತಾ ಇದ್ದೇವೆ. ಒಂದು ದೇಶವನ್ನು ನಾಶ ಮಾಡಬೇಕಾದರೆ ಧರ್ಮದ ಅಫೀಮನ್ನು ಬಿತ್ತಿದರೆ ಸಾಕು. ಪ್ರಜಾಪ್ರಭುತ್ವವನ್ನು ನಾಶ ಮಾಡಬೇಕಾದರೆ ಯುವಕರನ್ನು ವಿದ್ಯೆಯಿಂದ ವಂಚಿಸಿ ಭಾವನಾತ್ಮಕ ವಿಚಾರವನ್ನು ಮುನ್ನೆಲೆಗೆ ತಂದರೆ ಸಾಕು. ಸಾಮರಸ್ಯವಿಲ್ಲದ ಭಾರತವನ್ನು ಭವಿಷ್ಯದಲ್ಲಿ ಕಲ್ಪಿಸುವುದು ಅಸಾಧ್ಯ. ಎದ್ದೇಲಿ ಭಾರತೀಯರೇ, ಎದ್ದೇಲಿ, ಪ್ರಜಾಪ್ರಭುತ್ವವನ್ನು ಕಾಪಾಡೋಣ. ಜೈ ಹಿಂದ್.